ಕನ್ನಡ ಮೀಡಿಯಂ ಎಲ್ಲರಿಗಾಗಿ ಕಾನೂನು ವಿಶೇಷ ವಿಡಿಯೋ ಅಂಕಣಕ್ಕೆ ಸ್ವಾಗತ. ನಾನು ನಂದಿನಿ ಸಾಗರ. ಕಾನೂನನ್ನ ಸರಳವಾಗಿ ಅರ್ಥೈಸುವ ಪ್ರಯತ್ನವೇ ಎಲ್ಲರಿಗಾಗಿ ಕಾನೂನು. ಈ ಒಂದು ವಿಶೇಷ ವಿಡಿಯೋ ಅಂಕಣದಲ್ಲಿ ಕಾನೂನಿಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ವಿವರಣೆಯನ್ನ ನಾವು ನಿಮಗೆ ನೀಡ್ತೀವಿ. ನೀವು ಕಳಿಸಿದಂತಹ ಪ್ರಶ್ನೆಗೆ ಉತ್ತರಿಸೋಕೆ ನಮ್ಮೊಂದಿಗೆ ಖ್ಯಾತ ನ್ಯಾಯವಾದಿಯಾದಂತಹ ಎಂ ಆರ್ ಸತ್ಯನಾರಾಯಣ ಸರ್ ಇದ್ದಾರೆ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ತೆ ಸರ್. ಸರ್, ಎಂದಿನಂತೆ ಯೂಟ್ಯೂಬ್ ಕಮೆಂಟ್ ಬಾಕ್ಸ್ ನಲ್ಲಿ ಬಂದಿರುವಂತಹ ಪ್ರಶ್ನೆಯನ್ನ ತಗೊಂಡಿದ್ದೀವಿ. ಒಂದು ಒಳ್ಳೆ ಪ್ರಶ್ನೆಯನ್ನ ಕೇಳಿದರೆ, ಇದು ಸುಮಾರು ಜನಕ್ಕೆ ಈ ಗೊಂದಲ ಇರುತ್ತೆ, ಬೆಂಚ್ಗಳಂದ್ರೆ ಏನು, ಎಷ್ಟು ಬೆಂಚ್ಗಳಿರುತ್ತೆ, ಅಲ್ಲಿ ಯಾವ ಜಡ್ಜಸ್ ಇರ್ತಾರೆ ಅಂತ. ಅದಕ್ಕೆ ಸಂಬಂಧಪಟ್ಟ ಹಾಗೇನೆ ಪ್ರಶ್ನೆ ಕೇಳಿದ್ದಾರೆ ಸರ್. ಎಂ ಸಿ ರಮೇಶ್ ಅನ್ನೋರು ಈ ಪ್ರಶ್ನೆಯನ್ನ ಕೇಳಿದ್ದಾರೆ. ಸರ್, ಐ ವಾಂಟ್ ಟು ಆಸ್ಕ್ ವೈ ದೇರ್ ಇಸ್ ಅ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬಿಟ್ವೀನ್ ಲೋಯರ್ ಕೋರ್ಟ್ ಜಡ್ಜಸ್ ಅಂಡ್ ಹೈಯರ್ ಕೋರ್ಟ್ ಜಡ್ಜಸ್. ಐ ಮೀನ್ ಅ ಡಿಕ್ರಿ ಆರ್ ಅ ಜಡ್ಜ್ಮೆಂಟ್ ಗಿವನ್ ಬೈ ಲೋಯರ್ ಕೋರ್ಟ್ ಜಡ್ಜಸ್ ವಿಲ್ ಬಿ ಓವರ್ ರೂಲ್ಡ್ ಬೈ ಹೈಯರ್ ಕೋರ್ಟ್ ಜಡ್ಜಸ್. Since both of them are judges by their profession under law, then why is this discrimination in judgment? And I want to know on what basis these rulings gets differ. And also, please tell me how many judges benches are there totally. This is from single bench to highest bench, because here lot of confusion arises to a common person. ಪ್ಲೀಸ್ ರಿವೀಲ್ ದ ಆಕ್ಚುಯಲ್ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಅಕಾರ್ಡಿಂಗ್ ಟು ಲಾ. ಥ್ಯಾಂಕ್ಸ್ ವಿತ್ ರಿಗಾರ್ಡ್ಸ್ ಅಂತ ಹೇಳಿ ಎಂ ಸಿ ರಮೇಶ್ ಅವರು ಹೇಳ್ತಾ ಇದ್ದಾರೆ. ಬಹಳ ಡೇಂಜರಸ್ ಕ್ವಶನ್ ಕೇಳಿ. ಇಟ್ಸ್ ಎ ಡೇಂಜರಸ್ ಕ್ವಶನ್. ಪ್ರಾಮಾಣಿಕವಾಗಿ ಉತ್ತರ ಕೊಡೋದು ನನಗೂ ಕಷ್ಟ ಆಗ್ಬೋದು, ಆದರೆ ನಾನು ವೃತ್ತಿಯ ಕೊನೇ ಭಾಗದಲ್ಲಿದ್ದೀನಿ. ನಾನೇನು ಈಗ ನ್ಯಾಯಾಲಯಗಳಿಗೆ ಹೋಗಲೇಬೇಕಾದ ಅನಿವಾರ್ಯದಲ್ಲಿ ಏನಿಲ್ಲ. ಸುಮಾರು ಒಂದು ಮೂವತ್ತೈದು ವರ್ಷದ ಮೇಲೆ ಈ ವೃತ್ತಿನ ನೋಡ್ತಾ ಬಂದ್ಬಿಟ್ಟಿದ್ದೀನಿ. ಮತ್ತು ನಾನಾ ಥರದ ಎಲ್ಲ ಥರದ ನ್ಯಾಯಾಧೀಶರುಗಳ ಜೊತೆ ತುಂಬ ವೈಯಕ್ತಿಕವಾದ ಒಡನಾಟಗಳು ಕೂಡ ನಾನು ನೋಡಿದೆ ಜೀವನದಲ್ಲಿ. ಐ ವಾಸ್ ಎ ಲಕ್ಕಿ ಅಡ್ವೊಕೇಟ್. ಒಂದು ಮಾತು, ನಾನು ಇವ್ರ ಥರನೇ ಆಲೋಚನೆ ಮಾಡ್ತಿದ್ದೆ ಯಾಕೆ ಹೀಗೆ ಅಂತ. ಅವ್ರ ಹೆಸರೇನು? ಎಂ ಸಿ ರಮೇಶ್. ಎಂ ಸಿ ರಮೇಶ್ ಅವರನ್ನು ನೋಡಿದ್ರೆ ಲಾಯರ್ ಅಂತ ಒಂದು ಡೌಟ್ ಬರುತ್ತೆ. ಆ ಕ್ವಶನ್ಸ್ಗಳು ಕೇಳೋ ಇದರಿರ್ಬೋದು. ನಿಜಕ್ಕೂ ಪ್ರಾಮಾಣಿಕವಾಗಿ ಉತ್ತರ ಕೊಡೋದು ಕಷ್ಟ ಆಗ್ಬೋದು ಕೆಲವು ಸಂದರ್ಭಗಳಲ್ಲಿ. ಕೆಲವು ಸೂಕ್ಷ್ಮ ವಿಚಾರಗಳು ಕೂಡ ಇದ್ದಾವೆ, ಹಾಗಾಗಿ ನಾನು ಅವುಗಳನ್ನು ಟಚ್ ಮಾಡಲ್ಲ. ಒಂದೇನು ಅಂದರೆ, ಈ ಕಾನೂನು ಅನ್ನೋದಿದೆಯಲ್ಲ, ಇದೊಂದು ದೊಡ್ಡ ಸಾಗರ. ನಾನು ನೋಡಿದ ಹಾಗೆ ದೊಡ್ಡ ಸಾಗರ, ಅಲೆ ಅಲೆ ಅಲೆಗಳು ಹೇಗೆ ನಿರಂತರವಾಗಿ ಒಂದು ಸಾಗರದ ಹತ್ರ ಹೋಗಿ ನೀವು ನಿಂತರೆ ಎದ್ದು ಏಳು ಬರೋದನ್ನು ನೋಡ್ತಿರಲ್ಲ, ಹಾಗೆ ನಾನಾ ಥರದ ಡಿಸಿಷನ್ಗಳು ಬರ್ತಾನೇ ಇರ್ತವೆ. ಈ ಲೈಫ್ ಅನ್ನೋದೇ ಒಂದು ಕಾಂಪ್ಲಿಕೇಟೆಡ್, ಒಂದು ಅದೇ ಒಂದು ದೊಡ್ಡ ವೆಬ್. ಅದು ದೊಡ್ಡ, ಅದೊಂದು ಕಾಂಪ್ಲಿಕೇಟೆಡ್, ಏನು ಹೇಳ್ಬೋದು, ಅದು ಆ ಸಂಕೀರ್ಣ ವ್ಯವಸ್ಥೆ ಇದು. ಹಾಗಾಗಿ ಇದನ್ನು ಈ ಹೇಗೆ ಲೈಫ್ ಅನ್ನೋದು ವೇರಿಗೇಟೆಡ್ಡು, ಹಾಗೆ ಅಲ್ಲಿ ಬರ್ತಕ್ಕಂಥ ಪ್ರಾಬ್ಲಮ್ಸು ಹಾಗೇನೆ. ಆ ಎಲ್ಲ ಪ್ರಾಬ್ಲಮ್ಸಿಗೂ ಕೂಡ ನಾವು ಈ ಕಾನೂನಿನಲ್ಲಿ ಉತ್ತರ ಕಂಡುಹಿಡ್ಕೊಳಕ್ಕೆ ಹೋಗ್ತೇವೆ. ಆವಾಗ ಏನಾಗುತ್ತೆ, ನೀವು ಈ ಆ್ಯಂಗಲ್ಲಿಂದ ಒಂದು ಪ್ರಾಬ್ಲಮನ್ನು ನೋಡಿದಾಗ ಒಂಥರ ಕಾಣುತ್ತೆ, ಇನ್ನೊಂದು ಆ್ಯಂಗಲ್ಲಿಗೆ ಹೋಗಿ ನಿಂತ್ಕೊಂಡು ನೋಡಿದಾಗ ಇನ್ನೊಂದು ಥರ ಕಾಣುತ್ತೆ. ನೀವು ಯಾವ ಆ್ಯಂಗಲ್ಲಿಂದ ಒಂದು ಕೇಸನ್ನು ನೋಡ್ತೀರಿ ಅನ್ನೋದ್ರ ಮೇಲೆ ಆ ಕೇಸು ನಿಮಗೆ ಹಾಗೆ ಗೋಚರಿಸುತ್ತೆ. ಹಾಗೆ ನಾನು ಸಾಹಿತ್ಯದ ವಿದ್ಯಾರ್ಥಿಯೂ ಹೌದು, ಮೇಷ್ಟ್ರು ಲೆಕ್ಚರರೂ ಆಗಿದ್ದೆ. ಆಮೇಲೆ ನಾನು ನೋಡ್ತಾ ಬಂದ ಹಾಗೆ ಅಲ್ಲಿ ಹೇಗೆ ಗೊಂದಲಗಳಿದೆಯೋ ಹಾಗೆ ಕಾನೂನಿನಲ್ಲಿಯೂ ಗೊಂದಲಗಳನ್ನು ನೋಡ್ತಾ ಇದ್ದೀನಿ. ಹಾಗಾಗಿ ಒಂದೊಂದು ಇಂಟರ್ಪ್ರಿಟೇಷನ್ನು ಒಂದೊಂದು ಥರ ಬರ್ತಾ ಇರುತ್ತೆ, ನಿರಂತರವಾಗಿ ಬದಲಾವಣೆ ಆಗ್ತಾ ಇರುತ್ತೆ. ಯಾಕೆ ಅಂತಂದರೆ ನಿರಂತರವಾಗಿ ಜೀವನವೂ ಬದಲಾವಣೆ ಆಗ್ತಾ ಇದೆ. ಹಿಂದಿಂದಲೂ ಅಷ್ಟೇ, ಒಂದು ಕಾಲದಲ್ಲಿ ಇದ್ದ ಹಾಗೆ ನಾವಿಲ್ಲ ಆ ಥರ. ಹಾಗಾಗಿ ಒಬ್ಬ ಈ ಅಮೆರಿಕಾದ ಸುಪ್ರೀಂ ಕೋರ್ಟಿಗೆ ಅಸೋಸಿಯೇಟ್ ಜಡ್ಜ್ ಆಗಿ ಬಂದ, ಅವನೊಂದು ಒಳ್ಳೆ ಮಾತು ಬರೀತಾನೆ. ನಾನು ಲಾಯರ್ ಆದಾಗ ಈಗೋ
ಈ ಸುಪ್ರೀಂ ಕೋರ್ಟಿನ ಈ ರೂಲಿಂಗ್ ಇದೆ ಇದನ್ನು ಕೊಟ್ಟುಬಿಡ್ತೀನಿ ಈಗ ಇದರ ಪ್ರಕಾರ ನನಗೆ ಈ ಕೇಸ್ ಗೆದ್ದೇ ಗೆಲ್ತದೆ ಅಂತ ಅನ್ಕೊಳ್ತಾ ಇದ್ದೆ ಆ ರೀತಿಯಲ್ಲಿ ನಾನು ಅದನ್ನ ಸೈಟ್ ಮಾಡುತ್ತಿದ್ದೆ ಆದರೆ ಆ ರೀತಿಯಲ್ಲಿ ಆ ಜಡ್ಜ್ ಅದನ್ನ ನೋಡದೆ ಬೇರೆ ರೀತಿಯಲ್ಲಿ ಅದನ್ನ ವ್ಯಾಖ್ಯಾನ ಮಾಡಿ ನನಗೆ ತೊಂದರೆ ಕೊಟ್ಟಾಗ ನಾನು ಸರಿಯಿಲ್ಲ ಈ ಜಡ್ಜ್ ಅಂತ ಹೇಳಿ ಬೈಕೊಳ್ತಾ ಇದ್ದೆ ಆದರೆ ಆ ಮೇಲೆ ನಾನೇ ಜಡ್ಜ್ ಆದಾಗ ಗೊತ್ತಾಯಿತು ಇಲ್ಲ ಪ್ರತಿಯೊಂದು ಕೇಸನ್ನು ಕೂಡ ನಾವು ನೋಡುವಂತ ರೀತಿ ಮೇಲೆ ನಮ್ಮ ತೀರ್ಪು ಬರ್ತದೆ ಅನ್ನೋದು ಈ ಯಾವ ಹಿಂದಿನ ಪ್ರೆಸಿಡೆಂಟ್ಗಳು ಅಂತ ಕರೀತೇವೆ ಅಂದ್ರೆ ಈ ತರ ಇದನ್ನ ಪೂರ್ವಾನ್ವಯ ಮಾಡ್ತಾ ಅಂದ್ರೆ ಈ ಹಿಂದೆ ಏನೋ ಒಂದು ತೀರ್ಮಾನ ಆಗಿದೆಯಲ್ಲ ಅದರ ತರ ಆ ಪೂರ್ವ ನಿರ್ದೇಶನ ಅದನ್ನ ಹಿಡ್ಕೊಂಡು ಆ ಪ್ರೆಸಿಡೆಂಟ್ ಅನ್ನು ಹಿಡ್ಕೊಂಡು ಇಲ್ಲಿ ಹಿಂಗೆ ತೀರ್ಮಾನ ಆಗಿದೆ ಆದ್ರಿಂದ ನಾನು ಈ ಕೇಸ್ನಲ್ಲೂ ಹೀಗೆ ತೀರ್ಮಾನ ಕೊಡ್ತೀನಿ ಅಂತ ಕೊಡಕ್ ಬರೋಲ್ಲ ಈ ಪ್ರೆಸಿಡೆಂಟ್ಗಳು ಏನಿದಾವೆ ಅವುಗಳು ಲ್ಯಾಂಪ್ಗಳಿದ್ದಾಗೆ ಲ್ಯಾಂಪ್ ಪೋಸ್ಟ್ಗಳಷ್ಟೇನೆ ನೂರಾರು ದಾರಿಗಳು ಕಾಣಿಸ್ತವೆ ಆ ಅದರ ಬೆಳಕಿನಲ್ಲಿ ಜಡ್ಜ್ ಆಗಿ ಕೂತಾಗ ಆವಾಗ ಯಾವ ದಾರಿನಲ್ಲಿ ಹೋಗಬೇಕು ಅನ್ನೋದು ನನಗೆ ಎಷ್ಟೋ ಸಲ ಗೊಂದಲ ಆಗ್ತಿತ್ತು ಆವಾಗ ಈ ಪ್ರೆಸಿಡೆಂಟ್ಗಳು ಈ ಯಾವ ಪ್ರಿನ್ಸಿಪಲ್ಗಳು ನನಗೆ ಉತ್ತರ ಕೊಡ್ತಿರಲಿಲ್ಲ ಆಗ ನಾನು ಅವು ಬರೀ ದಾರಿ ತೋರಿಸಿದ್ವು ನಾನು ಯಾವ ದಾರಿಯಲ್ಲಿ ಹೋಗಬೇಕು ಅನ್ನೋದು ನನ್ನ ಚಾಯ್ಸ್ ಆಗ್ತಿತ್ತು ಹಾಗೆ ಅಂತ ಮಾತಾಡ್ತಾನೆ ಇವತ್ತಿಗೂ ಕೂಡ ಈ ಕಾನೂನು ಏನಿದೆ ದುರಂತ ಇದು ನಮ್ಮ ಲಾ ಕಾಲೇಜ್ನಲ್ಲಿಯೂ ಇದನ್ನು ನಾವು ಕಲಿಸೋದಿಲ್ಲ ಈಗ ಜೂರಿಸ್ ಪ್ರುಡೆನ್ಸ್ ಅಂತ ಅಂದರೆ ನ್ಯಾಯಶಾಸ್ತ್ರ ಅಥವಾ ನ್ಯಾಯ ದರ್ಶನಶಾಸ್ತ್ರ ಅಂತ ಕರಿಬಹುದೇನೋ ಫಿಲಾಸಫಿ ಆಫ್ ಲಾ ಅದರಲ್ಲಿ ನೋಡ್ತಾ ಹೋದರೆ ಎಷ್ಟೊಂದು ಥರದ ವ್ಯಾಖ್ಯಾನಗಳು ಅಂತಂದರೆ ಅವುಗಳನ್ನು ಹಿಡ್ಕೊಂಡು ಆ ಪ್ರಿನ್ಸಿಪಲ್ಸನ್ನು ಪ್ರೆಸಿಡೆಂಟ್ಸನ್ನು ಹಿಡ್ಕೊಂಡು ಹೋಗ್ಬಿಟ್ರೇ ಎಷ್ಟೊಂದು ಸಾವಿರಾರು ದಾರಿಗಳು ಕಾಣಿಸ್ತವೆ ಹಾಗಾಗಿ ಕಾನೂನನ್ನು ವ್ಯಾಖ್ಯಾನ ಮಾಡೋದಿದೆಯಲ್ಲ ತುಂಬ ಕಷ್ಟದ ಕೆಲಸ ಒಂದು ಸಮಸ್ಯೆ ಇದ್ದ ಹಾಗೆ ಇನ್ನೊಂದು ಸಮಸ್ಯೆ ಇರೋಲ್ಲ ಹಾ ಅದೇ ಅಪ್ಪ ಅಮ್ಮ ಮಕ್ಕಳು ಈ ಕುಟುಂಬ ಹಾಗೆ ಇನ್ನೊಂದು ಕುಟುಂಬ ಆದರೆ ಈ ಕುಟುಂಬದ ಸಮಸ್ಯೆ ಆ ಕುಟುಂಬದಲ್ಲಿ ಇರಲ್ಲ ಆ ಸಮಸ್ಯೆಗಳು ಎಲ್ಲರಲ್ಲೂ ಇದೆ ಅದೇ ತರದ ಸಮಸ್ಯೆಗಳು ಇರಬಹುದು ಆದರೆ ಅದೇ ಸಮಸ್ಯೆಗಳಲ್ಲ ಆಯ್ತಾ ಡಿಫರೆನ್ಸ್ಗಳು ಇರುತ್ತದೆ ಇದರ ಪರಿಸ್ಥಿತಿ ಬೇರೆ ಅದರ ಪರಿಸ್ಥಿತಿ ಬೇರೆ ಅದರ ಪರಿಸ್ಥಿತಿ ಬೇರೆ ಹೀಗೆಲ್ಲ ಇರ್ತದೆ ಆಗ ಒಂದೊಂದು ಸಣ್ಣ ತುಂಡು ಕೂಡ ಆಯ್ತಾ ಒಂದು ನಾನು ಓದ್ತಾ ಇದ್ದೆ ನಾನು ಲಾಯರ್ ಆಗಿ ಬಂದು ಹೊಸತ್ರಲ್ಲಿ ಒಂದು ಸಣ್ಣ ಚೀಟಿ ಆ ಚೀಟಿನ ಕೆಳಗಡೆ ಕೋರ್ಟು ನೋಡಲಿಲ್ಲ ಆ ಚೀಟಿಯನ್ನ ಆ ಹೈಕೋರ್ಟು ನೋಡ್ತು ಹೈಕೋರ್ಟು ನೋಡಿ ಈ ಚೀಟಿಯನ್ನು ನೋಡಿದರೆ ಈ ಕೆಳಗಡೆ ಕೋರ್ಟು ಕೊಡ್ತಾ ಇರತಕ್ಕಂಥ ತೀರ್ಪು ಸರಿಯಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ ಅಂತ ಅದನ್ನು ಹೊಡೆದಾಕದ ಆಯ್ತಾ ಆ ಜಡ್ಜು ಅಂದರೆ ಆ ರೀತಿಯಲ್ಲಿ ಒಂದೊಂದು ಸಣ್ಣ ಸಣ್ಣ ಒಂದು ಒಂದು ಎವಿಡೆನ್ಸು ಕೂಡ ಒಂದು ಸಣ್ಣ ವಿಚಾರನೂ ಕೂಡ ಸಣ್ಣ ಸ್ಟೇಟ್ಮೆಂಟ್ ಕೂಡ ಆ ಸ್ಟೇಟ್ಮೆಂಟಿನ ಒಂದು ಪದ ಕೂಡ ನಮಗೆ ಬೇರೆ ರೀತಿಯಲ್ಲಿ ಅರ್ಥ ಕೊಡ್ಬೋದು ಈ ರೀತಿಯಲ್ಲಿ ಅರ್ಥ ಕೊಡ್ಬೋದು ಅಂದ್ರೇನು ಹಾಗಾದರೆ ಜಡ್ಜ್ ಆಗಿ ಕೂರೋನಿದಾನಲ್ಲ ಆ ವ್ಯಕ್ತಿಗೆ ಅದಕ್ಕೆ ಅವನು ಹೇಳ್ತಾನೆ ನಮಗೆ ಎವಿಡೆನ್ಸ್ ಆಕ್ಟನ್ನು ಕೊಟ್ಟಂತಹ ಏನು ಆ ಬ್ರಿಟಿಷ್ ನಾನು ಅವತ್ತು ಹೇಳಿದೆ ಸ್ಟೀಫನ್ ಅಂತ ಹೇಳಿ ಅವನು ಒಂದು ಮಾತನ್ನು ಹೇಳ್ತಾನೆ ನಾನು ಎವಿಡೆನ್ಸ್ ಆಕ್ಟನ್ನು ಕೊಡ್ತಾ ಇದ್ದೀನಿ ಆದರೆ ಇದನ್ನು ಹೇಗೆ ನೋಡಬೇಕು ಏನು ಕತೆ ಈಗ ಎವಿಡೆನ್ಸ್ ಬೇರೆ ಪ್ರೂಫ್ ಬೇರೆ ಅಂತಾನೆ ಎವಿಡೆನ್ಸ್ ಅನ್ನೋದು ಉದಾಹರಣೆಗೆ ನೀವೊಂದು ಸಣ್ಣದೊಂದು ಒಂದು ಸೇಲ್ ಡೀಡ್ ಕೊಟ್ಟಿದ್ದೀರಿ ಅದು ಎವಿಡೆನ್ಸು ಆ ಅದನ್ನು ಓದಿ ನಾನು ಯಾವ ತೀರ್ಮಾನಕ್ಕೆ ಬರಬೇಕಲ್ವಾ ಅದು ಪ್ರೂಫು ಆ ತೀರ್ಮಾನಕ್ಕೆ ಬರುವಂತಹದ್ದಿದೆಯಲ್ಲ ಜಡ್ಜುಗಳ ಸಂಸ್ಕಾರ ಜಡ್ಜುಗಳ ಎಜುಕೇಷನ್ ಎಷ್ಟೋ ಸಲ ಅವರ ಹುಟ್ಟು ಆಯ್ತಾ ಅದು ಕೂಡ ಆಮೇಲೆ ಅವರ ದೃಷ್ಟಿಕೋನ ನಾನು ಒಂದು ಪುಸ್ತಕ ನೋಡ್ತಾ ಇದ್ದೆ ನಮ್ಮ ಸುಪ್ರೀಂ ಕೋರ್ಟಿಗೆ 50 ವರ್ಷ ತುಂಬಿದಾಗ ಆಂಥಾಲಜಿ ಅಂದರೆ ಆಂಥಾಲಜಿ ಆಫ್ ಎಸ್ಸೇಸ್ ಸುಪ್ರೀಂ ಕೋರ್ಟ್ ಬಗ್ಗೆ ಆ ಪುಸ್ತಕಕ್ಕೆ ಹೆಸರೇನು ಕೊಟ್ಟಿದ್ದಾರೆ ಗೊತ್ತಾ ಸುಪ್ರೀಂ ಬಟ್ ನಾಟ್ ಇನ್ಫ್ಯಾಲಿಬಲ್ ಅಂತ ಅಂದರೆ ಅದು ಸುಪ್ರೀಂ ನಿಜ ತಪ್ಪು ಮಾಡಲ್ಲ ಅಂತಲ್ಲ ಆದರೆ ತಪ್ಪು ಮಾಡ್ತದೆ ಅದು ಅನ್ನೋ ಅರ್ಥ ಅಲ್ಲಿ ಒಬ್ಬ ಸೀನಿಯರ್ ಅಡ್ವೊಕೇಟ್ ಒಂದು ಮಾತು ಬರೀತಾನೆ ಅವನು ಆಂಧ್ರ ಪ್ರದೇಶದಿಂದ ಬಂದಂತಹ ಜಮೀನ್ದಾರರುಗಳ ಕೇಸನ್ನ ಅವರಿಗೆ ಕಾಂಪೆನ್ಸೇಷನ್ ಕೊಡುವ ವಿಚಾರದಲ್ಲಿ ವಾದ ಮಾಡ್ದ
ವಾದ ಮಾಡಿದಾಗ ಇದ್ದಂತ ಜಡ್ಜ್ ಬೇರೆ ಅವರು ಎಲ್ಲ ಅವನ ವಾದ ವಿವಾದ ಎಲ್ಲ ವಿವಾದಗಳನ್ನೆಲ್ಲ ಕೇಳಿ ಎಲ್ಲ ಆದ ಮೇಲೆ ಇನ್ನೇನು ಜಡ್ಜ್ಮೆಂಟ್ ಕೊಡಬೇಕು ಅವರೇನು ಹೇಳಿದರು ನಾನು ಆಮೇಲೆ ಇದನ್ನ ಡಿಕ್ಟೇಟ್ ಮಾಡ್ತೀನಿ ಅಂದ್ರು ಹೊರಟೋದರು ಅದಕ್ಕೆ ಆ ಲಾಯರ್ ಬರಿತಾನೆ ಆ ದುರಂತ ಏನು ಅಂದ್ರೆ ಆ ಜಡ್ಜ್ ಹೋಗಿ ಆ ಬೆಂಚಿಗೆ ಓ ಚಿನ್ನಪ್ಪ ರೆಡ್ಡಿ ಅಂತಕಂತ ನ್ಯಾಯಮೂರ್ತಿ ಬಂದ್ಬಿಟ್ರು ಓ ಚಿನ್ನಪ್ಪ ರೆಡ್ಡಿಗೆ ಜಮೀನ್ದಾರಿ ಇವುಗಳನ್ನು ಕಂಡ್ರೆ ಆಗ್ತಿರಲಿಲ್ಲ ಅವರು ಸೋಷಿಯಲಿಸ್ಟಿಕ್ ಆಟಿಟ್ಯೂಡ್ ಇದ್ದವರು ಅವರೇನು ಮಾಡಿದ್ರು ಏನು 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 ಸಮಸ್ಯೆ ಏನು ಕೇಳಿದ್ರು ಜಮೀನ್ದಾರರದ್ದು ನೋ ಅಷ್ಟು ಕೂಡ ಕೋಟ್ಯಂತರ ರೂಪಾಯಿ ಕಾಂಪೆನ್ಸೇಷನ್ ಬರೋ ಕೇಸು ಡಿಸ್ಮಿಸ್ ಮಾಡಿಟ್ರು ಅಂದ್ರೆ ಜಡ್ಜುಗಳು ಅವರವರ ದೃಷ್ಟಿಕೋನಗಳಿದೆಯಲ್ಲ ಅದು ಅವರ ಹುಟ್ಟು ಅವರ ದೃಷ್ಟಿಕೋನ ಅವರ ಸಂಸ್ಕಾರ ಓದು ಇತ್ಯಾದಿಗಳ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಬರೀತಾನೆ ಅವನು ಬರೀತಾನೆ ಅದನ್ನು ಜೂರಿಸ್ ಪ್ರೂಡೆನ್ಸ್ ನಲ್ಲಿ ಹೇಳ್ತೇವೆ ಹಾಗಾಗಿ ಜಡ್ಜುಗಳಿದಾರಲ್ಲ ಅವರು ಯಾವ ರೀತಿ ನೋಡ್ತಾರೆ ಅನ್ನೋದು ಕೂಡ ಮುಖ್ಯ ಎಷ್ಟು ಡೆಡಿಕೇಟೆಡ್ ಆಗಿದ್ದಾರೆ ಅನ್ನೋದು ಮುಖ್ಯ ಆಯ್ತಾ ಈಗ ನಾನು ಬಂದ ಹೊಸತ್ರಲ್ಲಿ ಜಡ್ಜುಗಳಾದವರು ನಮ್ಮನ್ನ ಎಷ್ಟೋ ಸಲ ಆರ್ಗ್ಯುಮೆಂಟ್ ಮಾಡುವಾಗ ಎಂ ಆರ್ ಎಸ್ ಆರ್ಗ್ಯುಮೆಂಟ್ ಇದೆ ಸರ್ ಬನ್ನಿ ನಿಮಗೆ ಇವತ್ತಿನ ದಿನ 2 ಗಂಟೆನೂ ಕೊಟ್ಟು ಬಿಡ್ತೀನಿ ಬನ್ನಿ ಆರ್ಗ್ಯೂ ಮಾಡಿ ಅಂತಿದ್ರು ಕ್ವಶನ್ಸ್ ಕೇಳ್ತಿದ್ರು ನಾನು ಒಂದ್ ವೇಳೆ ಅದಕ್ಕೆ ತಯಾರಿ ಇಲ್ದಿದ್ರೆ ಎಂ ಆರ್ ಎಸ್ ನಿಮಗೆ ಇನ್ನೊಂದು ಅಡ್ಜಸ್ಟ್ಮೆಂಟ್ ಕೊಡ್ತೀನಿ ಈ ಪ್ರಶ್ನೆಗೆ ನಂಗೆ ಉತ್ತರ ಬೇಕು ಅಂತಿದ್ರು ನಾವು ಕೊಡೋ ಸೈಟೇಷನ್ ಗಳನ್ನ ಡೈರಿನಲ್ಲಿ ಬರ್ಕೊಳ್ತಿದ್ರು ಅವರು ಹೋಗೋ ಹೊತ್ತಿಗೆ ಹೇಳ್ತಾ ಇದ್ರು ಮಿಸ್ಟರ್ ಎಂ ಆರ್ ಎಸ್ ಇಫ್ ಐ ಆಮ್ ಟ್ರಾನ್ಸ್ಫರ್ಡ್ ಫ್ರಮ್ ದಿಸ್ ಕೋರ್ಟ್ ಇಫ್ ಐ ಗೋ ಟು ಸಮ್ ಅದರ್ ಕೋರ್ಟ್ ದೇರ್ ಮೇ ನಾಟ್ ಬಿ ಸಂಬಡಿ ಟು ಗೈಡ್ ಮಿ ಲೈಕ್ ದಿಸ್ ಆದ್ರಿಂದ ನೋಡಿ ಎಲ್ಲ ನೋಟ್ ಮಾಡ್ತಾ ಇದ್ದೀನಿ ಅಂತಿದ್ರು ನಮಗೆ ಅದು ಖುಷಿ ಕೊಡ್ತಿತ್ತು ನಮ್ಮನ್ನ ಇನ್ವಾಲ್ವ್ ಮಾಡಿಸ್ಕೊಳ್ತಿದ್ರು ಕೇಸ್ನಲ್ಲಿ ಕೇಳ್ತಿದ್ರು ಅಷ್ಟೇ ಅಲ್ಲ ಜಡ್ಜುಗಳು ಎಷ್ಟೋ ಸಲ ಯಾರಾದರೂ ಜೂನಿಯರ್ ಅಡ್ವೊಕೇಟುಗಳಿದ್ದರೆ ಅವರಿಗೂ ಹೇಳ್ತಿದ್ರು ನೋಡಿ ಮಧ್ಯಾಹ್ನ ಎಲ್ಲಿಗೆ ಹೋಗ್ತಿದ್ದೀರಿ ಎಲ್ಲೂ ಹೋಗ್ಬೇಡಿ ಇವತ್ತು ಇಂಥವರೊಬ್ರು ಬರ್ತಿದ್ದಾರೆ ನೀವು ಕೂತ್ಕೊಂಡು ಕೇಳಿ ಅಂತಿದ್ರು ನಮಗೆ ಅವಾಗ ಓದ್ಕೊಂಡು ಹೋಗೋಣ ಅನ್ನಿಸ್ತಿತ್ತು ಅರೆ ನಮ್ಮೇಲೆ ಇಷ್ಟು ಭರವಸೆ ಇಟ್ಟಿದ್ದಾರೆ ಅಂತ ನಾನು ನೋಡಿದ ಹಾಗೆ ಒಬ್ರು ಲೇಡಿ ಜಡ್ಜ್ ಅವರು ಎಷ್ಟು ಅವರು LLM ಆ ಅವರೇನು ಮಾಡ್ತಿದ್ರು ಅಂದರೆ LLB ಸ್ಟೂಡೆಂಟುಗಳಿಗೆ ಬಂದು ನಮ್ಮ ಆರ್ಗ್ಯುಮೆಂಟುಗಳಾಗೋ ಹೊತ್ತಿಗೆ ಬಂದು ಕೂತ್ಕೊಂಡು ಕೇಳಕ್ಕೆ ಹೇಳಿ ಇಂತಿದ್ರು ನಾನು ಎಷ್ಟೋ ಸಲ ಕೋರ್ಟ್ ಹಾಲಿಗೆ ಹೋದಾಗ ಆ ಸ್ಟೂಡೆಂಟುಗಳನ್ನು ನೋಡಿ ಆಶ್ಚರ್ಯ ಆಗ್ತಿತ್ತು ಮೇಡಮ್ ಹೇಳ್ತಿದ್ರು ನಮಗೆ ಎಂ ಆರ್ ಎಸ್ ನಿಮ್ಮ ಆರ್ಗ್ಯುಮೆಂಟ್ ಇವರೆಲ್ಲ ಕೇಳಲಿ ಅಂತ ಕರೆಸಿದ್ದೀನಿ ಅಂತ ನಾನು ಹಾಸನಕ್ಕೆ ಆರ್ಗ್ಯುಮೆಂಟಿಗೆ ಹೋದೆ ಆವಾಗ ಅವರು ಬೇಕಂತ ಎಂ ಆರ್ ಎಸ್ ಟುಡೇ ಐ ಹ್ಯಾವ್ ನೋ ಟೈಮ್ ಅಂತ ಹೇಳಿ ಬೇಕಂತ ನನ್ನನ್ನು ವಾಪಸ್ ಕಳಿಸಿ ಆನಂತರ ನಾನು ಮಾರನೇ ಸಲ ಹೋಗುವಾಗ ಆ ಊರಿನ ಲಾ ಕಾಲೇಜು ಸ್ಟೂಡೆಂಟ್ಗಳನ್ನು ಕರೆಸಿ ಕೂರಿಸ್ಕೊಂಡು ನನ್ನ ಆರ್ಗ್ಯುಮೆಂಟ್ ಕೇಳಿಸಿದರು ಅಂದ್ರೆ ಈ ರೀತಿಯಲ್ಲಿ ಜಡ್ಜುಗಳನ್ನು ನೋಡಿದ್ದೀನಿ ನಾನು ಈ 35 ವರ್ಷಗಳಲ್ಲಿ ಇತ್ತೀಚೆಗೆ ದುರಂತ ಜಡ್ಜುಗಳಲ್ಲಿ ಈ ಮನೋಭಾವ ಹೋಗ್ತಾ ಇದೆ ಅವರಿಗೇನಾಗಿದೆ ಇಷ್ಟು ಕೋಟಾ ಕೊಡು ಅಷ್ಟು ಕೋಟಾ ಕೊಡು ಅಂತ ಕೇಳ್ತಾರೆ ಹಾಗಾಗಿ ಬ್ಯಾಂಕ್ ಕೇಸುಗಳು ಇನ್ಯಾವುದೋ ಕೇಸುಗಳು ಸುಲಭವಾಗಿ ಜಡ್ಜ್ಮೆಂಟ್ ಕೊಡೋದು ಒಟ್ಟು ಕೋಟಾ ಫಿಲಪ್ ಮಾಡೋದು ಹಾಗಾಗಿ ಈ ಇದನ್ನು ಮುಟ್ತಾನೆ ಇರಲಿಲ್ಲ ಆಮೇಲೆ ಕೆಲವು ಜಡ್ಜುಗಳು ಬರ್ತಿದ್ರು ಏನು ಎಷ್ಟು ದಪ್ಪ ಇದೆ ಫೈಲು ಇಷ್ಟು ದಪ್ಪ ಇದೆಯಾ ಇದಕ್ಕೆ ಲಾಂಗ್ ಡೇಟ್ ಕೊಡು ನಮಗೆ ಯಾಕಬೇಕು ಇದರಲ್ಲಿ ಎಷ್ಟೆಲ್ಲ ತಯಾರಾಗಬೇಕಲ್ಲ ಆ ದಪ್ಪನೇ ಕೇಸನ್ನ ಓದಿ ಜಡ್ಜ್ಮೆಂಟ್ ಕೊಟ್ಟರು ಪಾಯಿಂಟ್ ಒಂದೇನೆ ಬರೇ 10 ಪೇಜಿನ ಜಡ್ಜ್ಮೆಂಟ್ ಅದನ್ನು ಓದಿ ಅದನ್ನ ಕೇಸ್ ಓದಿ ಪಾಯಿಂಟ್ ಬರೋದು ಅದಕ್ಕೂ ಒಂದೇ ಪಾಯಿಂಟ್ ಜಡ್ಜ್ಮೆಂಟಿಗೆ ಹಾಗಾಗಿ ನಾನಾ ಥರದಲ್ಲಿ ಪ್ರಾಬ್ಲಮ್ಗಳಾಗಿದೆ ಇದು ನನಗೆ ಎಷ್ಟೋ ಸಲ ಅನಿಸೋದು ಉಂಟು ಈ ತಹಶೀಲ್ದಾರರು ಅಥವಾ ಎಸಿ ಕೋರ್ಟುಗಳು ಇತ್ಯಾದಿಗಳಲ್ಲಿ ಹೇಗೆ ಒಟ್ಟಾರೆ ಬರೀತಾರೋ ಆ ಮಟ್ಟಕ್ಕೆ ಬರ್ತಾ ಇದೆ ಆಮೇಲೆ ಆ ಪ್ರಿನ್ಸಿಪಲ್ಸನ್ನ ಜಡ್ಜುಗಳಲ್ಲಿ ಎಷ್ಟೋ ಜನಕ್ಕೆ ಬೇಸಿಕ್ ಕಾನ್ಸೆಪ್ಟ್ಗಳು ಗೊತ್ತಿಲ್ಲ ಈ ಸ್ಥಿತಿಗೆ ಬರ್ತಾ ಇದ್ದೇವೆ ದುರಂತಗಳಿದು ಎಲ್ಲೋ ಒಂದ್ ಕಡೆ ಈ ಬಗ್ಗೆ ಮಾತಾಡಬೇಕು ಅಂತಲೂ ಅನ್ನಿಸ್ತಿದೆ ನನಗೆ ಅದು ಯಾವಾಗಲೂ ಎಲ್ಲಿಯೋ ಬಟ್ ಅದು ಮಾತಾಡಿದರೆ ಅದು ಅದು ಪರಿಣಾಮ ಬೀರಬೇಕು ಅನ್ನೋದು ನನ್ನ ಆಸೆ ಅದಕ್ಕೆ ಇಷ್ಟೇ ಹೇಳ್ತಾ ಇದ್ದೀನಿ ಏನಾಗುತ್ತೆ ಜಡ್ಜುಗಳು ಏನನ್ನ ನೋಡ್ತಾರೆ ಕೆಲವು ಸಲ ಈಗ ಉದಾಹರಣೆಗೆ ಇತ್ತೀಚೆಗೇನು ಉದಾಹರಣೆ ನಾನು ಕೊಡೋದು ಇಶ್ಯೂಸ್ ಅಂತ ಫ್ರೇಮ್ ಮಾಡ್ತಾರೆ ಆ ಇಶ್ಯೂಸ್ ಅನ್ನ ಒಂದ್ಸಲ ಫ್ರೇಮ್ ಮಾಡಿದರೆ ಯಾವಾಗ ಬೇಕಾದರೂ ಬದಲಾವಣೆ ಮಾಡ್ಬೋದು ಸಂದರ್ಭಗಳಿಗೆ ಆ ಥರ ತಪ್ಪಾಗಿ ಇಶ್ಯೂ ಫ್ರೇಮ್ ಮಾಡಿದ್ದಾರೆ ಆ ತಪ್ಪಾಗಿ ಇಶ್ಯೂ ಫ್ರೇಮ್ ಆಗಿದೆ ಇದು ನಾನು ಹೇಳಿದ್ದಲ್ಲ ನನಗೆ ಯಾಕೆ ಬರ್ಡನ್ ಕೊಟ್ಟಿದ್ದೀರಿ ಅಂತ ಕೇಳಕ್ ಹೋದ್ರೆ ನೋಡ್ರಿ ಎಂ ಆರ್ ಎಸ್ ಇಶ್ಯೂ ಫ್ರೇಮ್ ಮಾಡಿಬಿಟ್ಟಿದ್ದಾರೆ ನನ್ನ ಹಿನ್ನೋರು ನಾನು ಬದಲಾವಣೆ ಮಾಡೋಲ್ರಿ ಅಂತ ಈ ಐಯನ್ನ ವಜಾ ಮಾಡೋದು ಉಂಟು
ನನಗೆ ನಗು ಬರುತ್ತದೆ ಏನು ಕಥೆ ಇದು ಆ ಪ್ರಾವಿಷನ್ ಅನ್ನು ಯಾಕೆ ಗಮನಿಸಲ್ಲ ಏನು ಕಥೆ ಏನಾಗಿದೆ ಇಲ್ಲಿಯೂ ಕೂಡ ಪ್ರಾಬ್ಲಮ್ಸ್ ಇದೆ ಆಯ್ತಾ ಜಡ್ಜುಗಳಿಗೂ ಕೂಡ ಈ ರೀತಿ ಬೇಕಾಬಿಟ್ಟಿ ಜಡ್ಜ್ಮೆಂಟ್ ಕೊಡುವಂಥವರಿಗೆ ಅವರ ಮೇಲೆ ಯಾವುದೇ ತರಹದ ಪೆನಾಲ್ಟಿ ಇಲ್ಲ ಶಿಕ್ಷೆ ಇಲ್ಲ ಹಾಗಾಗಿ ಅವರಿಗೂ ಕೂಡ ಅದನ್ನ ನಿರ್ಲಕ್ಷ್ಯದಿಂದ ವರ್ತಿಸುವಂತಹ ವ್ಯಕ್ತಿಗಳನ್ನೇ ಬಹಳ ಜನಗಳನ್ನು ನೋಡ್ತಾ ಇದ್ದೇವೆ ಇನ್ನೊಂದು ಸಲ ಅಂತೂ ಏನು ಅಂದ್ರೆ ನಾನು ಆರ್ಗ್ಯುಮೆಂಟಿಗೆ ಹೋಗ್ತೀನಿ ಅಂದ್ರೆ ಮುಂಚೆನೆ ಆ ಜಡ್ಜಿಣಿ ಪ್ರಶ್ನೆ ಇನ್ಯಾರ ಹತ್ರನು ಎಂ ಆರ್ ಎಸ್ ಅಂದ್ರೆ ಯಾರು ಅಂತ ಕೇಳಿ ಅವರು ಓಹೋ ಒಂದು ಗಂಟೆನಾದ್ರೂ ಆರ್ಗ್ಯೂ ಮಾಡ್ತಾರೆ ಅಂತ ಹೇಳಿ ಅವರು ಮಧ್ಯಾಹ್ನ ನನ್ನ ಆರ್ಗ್ಯುಮೆಂಟ್ ಶುರುವಾಗುವಾಗಲೇನೆ ನೋಡಿ ಕಮ್ ಟು ದಿಸ್ ಪಾಯಿಂಟ್ ನೋ ಐ ಹ್ಯಾವ್ ನೋ ಟೈಮ್ ಅಂತ ಹೇಳಿ ಅದನ್ನು ತೆಗೆದು ಕೊನೆಗೆ ನನಗೆ ನನ್ನ ಜೂರಿಸ್ಡಿಕ್ಷನ್ ಬರೋದೇ ಇಲ್ಲ ಇಲ್ದಿದ್ರೆ ನಾನು ಹೋಗೋದಿಲ್ಲ ಅಂತೇಳಿ ಜೂರಿಸ್ಡಿಕ್ಷನ್ಗೆ ಬರಲ್ಲ ಅಂತ ತೆಗೆದು ಹೈಕೋರ್ಟಿಗೆ ಬಿಸಾಕಿದ್ದು ಉಂಟು ನನಗೆ ಇವೆಲ್ಲ ನೋಡುವಾಗ ಅನ್ನಿಸ್ತದೆ ಜನ ಸಂಕಟಗಳನ್ನು ಇಟ್ಕೊಂಡು ಬರ್ತಾರೆ ಲಾಯರ್ ಆಫೀಸ್ ಅನ್ನೋದು ಸುಂದರವಾದ ಆಫೀಸ್ ಅಲ್ಲ ನಿಜಕ್ಕೂ ಒಬ್ಬ ಲಾಯರಿಗೆ ಬಿ ಪಿ ಬರಲಿಕ್ಕೆ ಡಯಾಬಿಟೀಸ್ ಬರಲಿಕ್ಕೆ ಬೇಗ ಮೃತ್ಯು ಬರಲಿಕ್ಕೆ ನಾಲ್ಕು ಜನ ಕ್ಲೈಂಟ್ಗಳು ಬಂದರೆ ಸಾಕು ಹೊತ್ಕೊಂಡು ಹೋಗ್ಲಿಕ್ಕಲ್ಲ ಬರೇ ಅವ್ರು ಬಂದರೆ ಸಾಕು ಅವರ ಪ್ರಾಬ್ಲಮ್ಸ್ ಅನ್ನ ಕೇಳ್ತಾ ಕೂತ್ರೇನೆ ಡಾಕ್ಟರ್ಗಳು ಹೇಗೋ ಹಾಗೆ ವರ್ಸ್ಟ್ ಪಾರ್ಟ್ ಆಫ್ ಲೈಫ್ ನೋಡ್ತಾರಲ್ಲ ನಾವು ಅಷ್ಟೇ ಬೈಕೊಂಡು ಬರುವ ಅಣ್ಣ ತಮ್ಮಂದರು ಅಕ್ಕ ತಂಗಿಯರು ಅಥವಾ ಮಕ್ಕಳು ಅವರು ಇವರು ಸ್ನೇಹಿತರು ಮೋಸ ಮಾಡಿದವರು ಇವರುಗಳನ್ನೇ ನೋಡ್ತಿರ್ತೀವಿ ಆ ಸಮಸ್ಯೆಗಳು ಅವರ ಸಂಕಟಗಳನ್ನು ಪರಿಹರಿಸ್ಲಿಕ್ಕೆ ಅಂತ ನಾವು ಕೋರ್ಟಿಗೆ ಬರ್ತಾರೆ ಅವರು ಅನಿವಾರ್ಯಕ್ಕೆ ಬರ್ತಾರೆ ಎಷ್ಟೋ ಸಲ ಆ ಸಂಕಟಗಳನ್ನು ಕೇಳೋ ವ್ಯವಧಾನ ಫಸ್ಟ್ ಜಡ್ಜುಗಳಿಗಿರಬೇಕು ಎಷ್ಟೋ ಸಲ ಏನಾಗುತ್ತೆ ಪುರುಸೊತ್ತಿಲ್ಲ ಹನ್ನೊಂದು ಗಂಟೆಗೆ ಕೇಸ್ ಕರಿತಾ ಇರ್ತಾರೆ ಮಧ್ಯಾಹ್ನ ಒಂದು ಗಂಟೆಯಾದರೂ ಮುಗಿಯೋದೇ ಇಲ್ಲ ಆಮೇಲೆ ಎವಿಡೆನ್ಸ್ ತಗೊಳ್ಬೇಕು ಆಮೇಲೆ ಆರ್ಗ್ಯುಮೆಂಟ್ ಕೇಳಬೇಕು ಆ ಕೇಸಿನ ಪ್ರಾಬ್ಲಮ್ಸ್ ಏನಿದೆ ಫ್ಯಾಕ್ಟ್ಸ್ ಅನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಟೈಮ್ ಇಲ್ಲ ಕಾನೂನನ್ನು ಹೇಳೋದೇ ಎಲ್ಲಿಂದ ಇದು ಒಂದು ಸಮಸ್ಯೆ ಹಾಗಾಗಿ ನಮ್ಮ ಲೋಯರ್ ಕೋರ್ಟುಗಳಲ್ಲಿ ಇದನ್ನು ಮತ್ತೆ ಬಹಳ ಇಂಪಾರ್ಟೆಂಟು ಲೋಯರ್ ಕೋರ್ಟುಗಳು ಈ ಲೋಯರ್ ಕೋರ್ಟುಗಳಲ್ಲಿ ಕೊಟ್ಟ ತೀರ್ಪು ಹರಿಬರಿಯಲ್ಲಿ ಕೊಟ್ಟರುವೆ ಕಣ್ಣು ಮುಚ್ಕೊಂಡು ಕೊಟ್ಟರುವೆ ಕಿವಿ ಮುಚ್ಕೊಂಡು ಕೊಟ್ಟರುವೆ ಹೈಕೋರ್ಟ್ನಲ್ಲಿ ಎಷ್ಟೋ ಸಲ ಕೇಳೋ ವ್ಯವಧಾನವೇ ಇರೋದಿಲ್ಲ ಅಷ್ಟೆಲ್ಲ ಹೇಳೋರು ಇರೋದಿಲ್ಲ ಅನೇಕ ಕಡೆಗಳಲ್ಲಿ ಈ ಪ್ರಾಬ್ಲಮ್ಗಳು ಹಾಗಾಗಿ ನಾನಾ ಕಾರಣಗಳಿಂದ ಕೋರ್ಟುಗಳಲ್ಲಿ ನಾನಾ ಥರದ ಜಡ್ಜ್ಮೆಂಟ್ಗಳು ಬರ್ತದೆ ನೋವಿನ ಸಂಗತಿ ಇದು ನಾನು ಈ ಪ್ರೊಫೆಷನ್ ನನ್ನ ನೋಬಲ್ ಪ್ರೊಫೆಷನ್ ಅಂದ್ಕೊಂಡು ಬಂದಾಗ ಹಳೇ ಲಾಯರ್ ಒಬ್ಬರಿದ್ದರು ಅವರು ಅವರನ್ನ ಬಹಳ ಒಳ್ಳೆ ಲಾಯರ್ ಅವರು ನಿಜಕ್ಕೂ ಸುಪ್ರೀಂ ಕೋರ್ಟಿನ ಜಡ್ಜ್ ಆಗಬಹುದಾದ ಯೋಗ್ಯತೆ ಇದ್ದವರು ಅವರು ಹೇಳ್ತಾ ಇದ್ರು ಎಂ ಆರ್ ಎಸ್ ವಿ ಕಾಲ್ ಇಟ್ ಎ ನೋಬಲ್ ಪ್ರೊಫೆಷನ್ ಬಟ್ ಯು ನೋ ಇಟ್ ಈಸ್ ಅಂತಿದ್ರು ಕಷ್ಟ ಇದೆ ಪರಿಸ್ಥಿತಿ ಹಾಗಾಗಿ ಕೋರ್ಟುಗಳಿಗೆ ಬರಬೇಕಾದ್ರೆ ಈ ಎಚ್ಚರ ಇರಬೇಕು ಬರೋರಿಗೆ ಈಗ ಇವರು ಕೇಳಿದ ಪ್ರಶ್ನೆಗೆ ಲೋಯರ್ ಕೋರ್ಟಿನ ಜಡ್ಜ್ಮೆಂಟುಗಳು ಸಪೋಸ್ ಅದೇ ಫೈನಲ್ ಆಗಿ ಬಿಟ್ಟಿದ್ರೆ ಎಷ್ಟೋ ಅನ್ಯಾಯಗಳಾಗ್ಬಿಡೋದು ಒಬ್ಬ ಮಾಡಿದಂತಹದ್ದನ್ನ ಜಡ್ಜ್ಮೆಂಟ್ ಅನ್ನ ಮತ್ತೊಬ್ಬ ನೋಡೋದ್ರಿಂದ ಅವನಿಗೆ ಅದನ್ನ ರಿವಿಷನ್ ಅಂತ ಅಂದ್ರೆ ಅಪೆಲೇಟ್ ಕೋರ್ಟ್ ಏನಿದೆ ಅದು ಇನ್ನೊಂದ್ಸಲ ಕಣ್ಣಾಯಿಸ್ತದೆ ಈ ಅಪೆಲೇಟ್ ಕೋರ್ಟಿಗೆ ಹೋಗುವವನು ಎಕ್ಸ್ಪೀರಿಯನ್ಸ್ಡ್ ಅಂತ ಹೇಳಿ ಅವನಿಗೆ ಹಾಗಾಗಿ ಆ ಎಕ್ಸ್ಪೀರಿಯನ್ಸ್ಡ್ ಅಲ್ಲೊಬ್ಬ ಕೂತಿರ್ತಾನೆ ಜಡ್ಜ್ ಅವನು ಈ ಕೆಳಗಡೆ ಕೋರ್ಟ್ ಕೊಟ್ಟಂತ ತೀರ್ಪು ಸರಿಯೇ ತಪ್ಪೆ ಅಂತ ನೋಡೋದಿಕ್ಕೆ ಅವನೊಬ್ಬ ಇದ್ದಾನೆ ಆದ್ರಿಂದ ಅಲ್ಲಿ ಯಾರು ನ್ಯಾಯ ಸಿಗಬಹುದು ಅಂತ ಅದಕ್ಕೆ ಸುಪ್ರೀಂ ಕೋರ್ಟ್ ಹೇಳಿದ್ದುಂಟು ನೋ ಅಪೀಲ್ ಈಸ್ ಅ ಪೆನ್ಯೂರಿ ಅಂದ್ರೆ ಪಾವರ್ಟಿ ಅಂತ ಈ ಕರ್ನಾಟಕ ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಟ್ರೈಬ್ಸ್ ಪ್ರೊಹಿಬಿಷನ್ ಆಫ್ ಸರ್ಟನ್ ಲ್ಯಾಂಡ್ಸ್ ಆಕ್ಟ್ ಆಫ್ 1978 ಅಂತಿತ್ತು ಅದರಲ್ಲಿ ಅಪೀಲೇ ಇರಲಿಲ್ಲ ಆಗ ಅಪೀಲ್ ಕೊಡಿ ಅಂತ ಆರ್ಡರ್ ಮಾಡ್ತು ನಿರ್ದೇಶನ ಕೊಡ್ತು ಆವಾಗ ಸೆಕ್ಷನ್ 5A ಅಂತ ಸೇರಿಸಿದ್ರು ಆ ರೀತಿ ಸೇರಿಸಿದ್ರಿಂದ ಎಸಿ ಮಾಡಿದ ಆರ್ಡರ್ ಮೇಲೆ ಡಿಸಿಗೊಂದು ಅಪೀಲ್ ಕೊಟ್ಟರು ಆವಾಗ ಸುಪ್ರೀಂ ಕೋರ್ಟ್ ಹೇಳಿದ ಮಾತು ಇದು ನನಗೆ ಇತ್ತೀಚೆಗೆ ನೆನಪಿರೋ ಹಾಗೆ ಏನು ಅಂದ್ರೆ ನೋ ಅಪೀಲ್ ಅಂದ್ರೆ ಇಟ್ ಈಸ್ ಅ ಪೆನ್ಯೂರಿ ಅಂದ್ರೆ ಪಾವರ್ಟಿ ಬಡತನ ಬಟ್ ಮೋರ್ ದನ್ ಒನ್ ಅಪೀಲ್ ಈಸ್ ಅ ಲಕ್ಸುರಿ ಹಾಗಾಗಿ ಅದು ಬೇಡ ಅಂತ ಈಗೇನಾಗುತ್ತೆ ನಮ್ಮಲ್ಲಿ ಏನಾಗಿದೆ ಈ ಕೆಳಗಡೆ ಕೋರ್ಟ್ 5 ಲಕ್ಷ ರೂಪಾಯಿಗಿಂತ ಕಮ್ಮಿ ಇದ್ರೆ ಕೆಳಗಡೆ ಕೋರ್ಟ್ನಲ್ಲಿ ತೀರ್ಮಾನ ಆಗತ್ತೆ ಅದರ ಮೇಲ್ಗಡೆ ಮೇಲ್ಗಡೆ ಕೋರ್ಟ್ ಸಿವಿಲ್ ಜಡ್ ಸೀನಿಯರ್ ಡಿವಿಷನ್ ಹೋಗ್ತದೆ ಅದು ಸಪೋಸ್ ಸೀನಿಯರ್ ಸಿವಿಲ್ ಜಡ್ ಕೋರ್ಟ್ ನಲ್ಲೇ ಬಂತು ಫಸ್ಟ್ ಕೇಸು ಅಂತ ಇಟ್ಕೊಳ್ಳಿ ಅಲ್ಲಿಂದ 10 ಲಕ್ಷ ರೂಪಾಯಿ ಒಳಗಿದ್ರೆ ಡಿಸ್ಟ್ರಿಕ್ಟ್ ಜಡ್ ಕೋರ್ಟ್ ಬರ್ತದೆ
ಇದರ ಉದ್ದ ಅದರೂ ಅದಕ್ಕಿಂತ ಜಾಸ್ತಿ ಇದ್ದರೆ ನೇರವಾಗಿ ಹೈಕೋರ್ಟಿಗೆ ಹೋಗ್ತದೆ ಆಯ್ತಾ ಹೈಕೋರ್ಟ್ನಲ್ಲಿ ತೀರ್ಪಾಕ್ ಅಲ್ಲಿ ತೀರ್ಪು ಬರ್ತದೆ ನಮ್ಮ ಸಮಸ್ಯೆ ಏನು ಅಂದರೆ ಈ ರೀತಿ ತುಂಬ ಅಪೀಲುಗಳಿದ್ರೂ ತೊಂದರೆಯೇ ಆದರೆ ತುಂಬ ಅಪೀಲುಗಳು ಇಲ್ಲದಿದ್ರೂ ತೊಂದರೆಯೇ ಇಲ್ಲಿ ಸಿಗದೇ ಇರೋ ನ್ಯಾಯ ಅಲ್ಲಾದರೂ ಸಿಕ್ಕೀತು ಅಂತ ಆಸೆ ಅಲ್ಲಿ ಸಿಗದೇ ಇರೋದು ಮೇಲಾದರೂ ಸಿಕ್ಕೀತು ಅಂತ ಆಸೆ ಇದು ಒಂದು ತರ ನೋಡೋ ರೀತಿ ಆದರೆ ಇದರಿಂದ ತೊಂದರೆ ಏನು ಅಂತಂದ್ರೆ ಈ ಕೋರ್ಟ್ನಲ್ಲಿ 5 ವರ್ಷ ಆ ಕೋರ್ಟ್ನಲ್ಲಿ 5 ವರ್ಷ ಮೇಲಿನ ಕೋರ್ಟ್ನಲ್ಲಿ ಮತ್ತೆ 5 ವರ್ಷ ಮತ್ತೆ ಎಕ್ಸಿಕ್ಯೂಷನ್ ಗೆ ಮತ್ತೊಂದು 5 ವರ್ಷ 20 ವರ್ಷ 25 ವರ್ಷ ಹೆಣಗಾಡಬೇಕಲ್ಲ ಅನ್ನೋದು ಒಂದು ಸಮಸ್ಯೆ ಆಯ್ತಾ ಈ ಹೈಕೋರ್ಟ್ ಗೆ ಹೋದರೆ ಅಲ್ಲಿ ಸಿಂಗಲ್ ಬೆಂಚ್ ಅಂತ ಸಿಂಗಲ್ ಜಡ್ಜ್ ಕೂರುವಂತದ್ದು ಆಮೇಲೆ ಡಿವಿಷನ್ ಬೆಂಚ್ ಅಂತ ಇಬ್ರು ಕೂರುವಂತದ್ದು ಫುಲ್ ಬೆಂಚ್ ಅಂತ ಮೂರು ಜನನಾದರು ಕೂರುವಂತದ್ದು ಅಂದ್ರೆ ತುಂಬಾ ಎಕ್ಸ್ಟ್ರಾಆರ್ಡಿನರಿ ಪಾಯಿಂಟ್ ಏನಾದರೂ ಇದ್ದಾಗ ಅದಕ್ಕೆ ಉತ್ತರ ಕೊಡಬೇಕಾದಾಗ ಹೈಕೋರ್ಟಿನ ಫುಲ್ ಬೆಂಚ್ ಕೂರುತ್ತದೆ ಅದು ಬೈಂಡಿಂಗ್ ಅದು ಡಿವಿಷನ್ ಬೆಂಚ್ ಕೊಡುವಂತ ರೂಲಿಂಗು ಸಿಂಗಲ್ ಜಡ್ಜ್ ಕೊಡುವಂತ ರೂಲಿಂಗ್ ಗಿಂತ ಅದು ಅದು ಬೈಂಡಿಂಗ್ ಈ ರೀತಿಯಲ್ಲಿ ಹೀಗೆ ನೋಡುವಂತ ದೃಷ್ಟಿಕೋನದ ಮೇಲೆ ಅದು ಅವರವರ ಸಂಸ್ಕಾರ ಇತ್ಯಾದಿಗಳ ಮೇಲೆ ಅದು ತೀರ್ಮಾನ ಆಗ್ತದೆ ಅನ್ನೋದು ಆಯ್ತಾ ಆದರೆ ಅವರು ಕೇಳಿರುವಂತದ್ದು ಎಷ್ಟು ಟೋಟಲ್ ಎಷ್ಟು ಬೆಂಚ್ ಇದೆ ಸಿಂಗಲ್ ಬೆಂಚ್ ಅದು ಬೆಂಚುಗಳು ಅಂದ್ರೆ ಆ ತರ ಬೆಂಚುಗಳಲ್ಲ ಅದನ್ನ ಎಷ್ಟೋ ಸಲ ಜಡ್ಜು ಚೀಫ್ ಜಸ್ಟಿಸ್ ಗೆ ಒಂದು ಒಂದು ಪ್ರಿವಿಲೇಜ್ ಇದೆ ಅದು ಅವರ ಏನು ಅವರ ಪರಮಾಧಿಕಾರ ಅದು ಯಾವ ಇದು ಆ ತರ ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ ಈಗ ಈ ತರದ ಕೇಸುಗಳಿಗೆ ಈಗ ಇಂಥ ಡಿವಿಷನ್ ಬೆಂಚು ಅಥವಾ ಇಂಥವರಿಗೆ ಇಂಥ ಸಿಂಗಲ್ ಜಡ್ಜು ಇವರಿಗೆ ಇವರಿಗೆ ಅಂತ ಅದು ಅಲ್ಲಿ ಹಂಚುತ್ತಾ ಹೋಗ್ತಾ ಇರ್ತಾರೆ ಅದು ಪೀರಿಯಾಡಿಕಲಿ ಚೇಂಜ್ ಮಾಡ್ತಿರ್ತಾರೆ ಆ ರೀತಿ ಚೇಂಜ್ ಮಾಡೋ ಉದ್ದೇಶವೂ ಅದೇನೆ ಒಂದೇ ಕಡೆಯಲ್ಲಿ ಒಬ್ಬರೇ ಇರಬಾರದು ಅನ್ನೋದು ಆಯ್ತಾ ಇದಕ್ಕೆ ಕರ್ನಾಟಕ ಹೈಕೋರ್ಟ್ ರೂಲ್ಸ್ ಇದೆ ಅದನ್ನು ಅವರು ನೋಡ್ಬೋದು ಆಕ್ಟ್ ಅಂಡ್ ಕರ್ನಾಟಕ ಈ ಹೈಕೋರ್ಟ್ ಆಕ್ಟ್ ಅಂಡ್ ರೂಲ್ಸ್ ಇದೆಯಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಅದನ್ನು ಗಮನಿಸಿದರೆ ಅದರಲ್ಲಿ ಉತ್ತರ ಸಿಗುತ್ತೆ ಮತ್ತೆ ಕರ್ನಾಟಕ ಸಿವಿಲ್ ಕೋರ್ಟ್ಸ್ ಆಕ್ಟ್ ಅಂತ ಒಂದಿದೆ ಅದರ ಅಡಿಯಲ್ಲಿ ಈ ಲೋಯರ್ ಕೋರ್ಟುಗಳು ಅದರ ಮೇಲಿನ ಸೀನಿಯರ್ ಕೋರ್ಟುಗಳು ಆಮೇಲೆ ಅದರ ಮೇಲಿನ ಡಿಸ್ಟ್ರಿಕ್ಟ್ ಕೋರ್ಟುಗಳು ಇವೆಲ್ಲ ಕಾನ್ಸ್ಟಿಟ್ಯೂಷನ್ನಲ್ಲೂ ಅಷ್ಟೇ ಸುಪ್ರೀಂ ಕೋರ್ಟು ಮತ್ತು ಹೈಕೋರ್ಟನ್ನು ಅದರಲ್ಲಿ ವರ್ಣನೆ ಮಾಡ್ತಾರೆ ಅಲ್ಲಿ ಸೃಷ್ಟಿ ಮಾಡಿದ್ದಾರೆ ಮತ್ತು ವರ್ಣನೆ ಮಾಡಿದ್ದಾರೆ ಹಾಗೆಯೇ ಸಬಾರ್ಡಿನೇಟ್ ಜುಡಿಷಿಯರಿ ಅಂತ ಈ ಡಿಸ್ಟ್ರಿಕ್ಟ್ ಜಡ್ಜು ಈ ಥರ ಕ್ರಿಮಿನಲ್ ಕೋರ್ಟುಗಳು ಸಿವಿಲ್ ಕೋರ್ಟುಗಳು ಇತ್ಯಾದಿಗಳ ಬಗ್ಗೆ ಅಲ್ಲೊಂದು ಪ್ರಾವಿಷನ್ ಮಾತ್ರ ಮಾಡಿದ್ದಾರೆ ನಂತರ ಈ ರೀತಿಯಲ್ಲಿ ಮಾಡ್ತಾ ಬಂದಿದ್ದಾರೆ ಅದು ತುಂಬ ವಿಶಾಲವಾದ್ದು ದೃಷ್ಟಿಕೋನಗಳು ಅವರವರ ಮೇಲೂ ಡಿಪೆಂಡ್ ಆಗುತ್ತೆ ಲಾಯರ್ಗಳ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟೋ ಸಲ ಸರಿಯಾದ ಪ್ಲೀಡಿಂಗ್ಗಳಿರಲ್ಲ ಸರಿಯಾದ ಪ್ಲೀಡಿಂಗ್ ಕೊಡಬೇಕು ಆ ಪ್ಲೀಡಿಂಗಿಗೆ ಸರಿಯಾಗಿ ಯಾವುದೋ ಕೇಸು ಇಂಜಂಕ್ಷನ್ ಕೇಸ್ನಲ್ಲಿ ಬ್ಯಾಡದೇ ಇರೋದು ಏನೇನೋ ಹೇಳೋದು ಅದು ಬೇಡ ಅಗತ್ಯ ಇಲ್ಲ ಮೊನ್ನೆ ಹಾಸನದಲ್ಲಿ ನ್ಯಾಯವಾದಿಗಳದ್ದು ಸಭೆ ನಡೆದಾಗ ಅದರಲ್ಲಿ ಹೈಕೋರ್ಟ್ ಜಡ್ಜರವರು ಸಾಹೇಬರು ಅದೇ ಹೇಳ್ತಿದ್ರು ನಿಮ್ಮ ಕೇಸ್ ಇಷ್ಟೆಲ್ಲ ಹೇಳೋ ಅಗತ್ಯ ಇಲ್ಲ ಇಷ್ಟು ಹೇಳಿದರೆ ಸಾಕು ಅಂತ ಈಗ ಅವನು ಮೋಘ ಅಂತ ಆ ಮೋಘ ಅನ್ನೋ ಒಂದು ಪ್ಲೀಡಿಂಗು ಅವನು 1920s 30s ಆ ಪ್ಲೀಡಿಂಗ್ ಎಲ್ಲ ಈಗ ಔಟ್ಡೇಟೆಡ್ ಆಗೋಗಿದೆ ಆಯ್ತಾ ಉದ್ದಕ್ಕೆ ಏನು ಹೇಳಬೇಕು ಏನು ಕತೆ ಲಾ ಕಾಲೇಜುಗಳು ಹಾಗೆ ಆಗಿದ್ದಾವೆ ಆಮೇಲೆ ಜೂನಿಯರ್ಗಳು ನೋಡಿ ಒಂದು ಕಾಲದಲ್ಲಿ ಜೂನಿಯರ್ಗಳು ಸೀನಿಯರ್ಗಳ ಜೊತೆಯಲ್ಲಿ ಹೀಗಿರಬೇಕು ಅಲ್ಲಿ ಕಲಿಬೇಕು ಅಂತೆಲ್ಲ ಇತ್ತು ಈಗಿಲ್ಲ ನೇರವಾಗಿ ನೀವು LLB ಮುಗಿಸ್ತಿದ್ದಂಗೆನೆ ನೇರವಾಗಿ ನೀವು ಜಡ್ಜು ಪರೀಕ್ಷೆಗೆ ಕೂರ್ಬೋದು ಅಲ್ಲಿ ಹೆಂಗೆ ನೀವು ಮಕ್ಕಿಕಾ ಮಕ್ಕಿ ಬರೋದು ಪಾಸ್ ಆಗ್ತೀರಿ ಇಲ್ಲೂ ಹಾಗೆ ಪಾಸ್ ಆಗಿಬಿಡ್ಬೋದು ಅವ್ನು ನೇರವಾಗಿ ಜಡ್ಜ್ ಆಗಿ ಬಂದ್ಬಿಡ್ಬೋದು ಆಯ್ತಾ ಈಗ ರಿಟರ್ನ್ ಸ್ಟೇಟ್ಮೆಂಟ್ ಫೈಲ್ ಮಾಡದೇ ಇದ್ರೆ ಅರೆಸ್ಟ್ ದಿ ಡಿಫೆಂಡೆಂಟ್ ಅಂತ ಹೇಳಿದ ಜಡ್ಜುಗಳನ್ನು ನೋಡಿದ್ದೀವಿ ಆಯ್ತಾ ಆಮೇಲೆ ಅವರು ಅದನ್ನೆಲ್ಲ ತಿದ್ದು ಆಮೇಲೆ ಕಲಿತಾ ಬಂದರು ಹೀಗೆ ನಾನಾ ಥರದ್ದು ನಾನು ಓದ್ತಾ ಇದ್ದೆ ಈಗ ವಿನೀತಃ ಅನ್ನೋ ಪದ ಬಳಸ್ತಾನೆ ಮನು ಕಾಲದಲ್ಲಿ ಒಬ್ಬ ರಾಜ ನ್ಯಾಯ ದಿದೃಕ್ಷುಹು ಅಂತ ಅಂದರೆ ನ್ಯಾಯ ವಿಚಾರಣೆ ಮಾಡಲಿಕ್ಕೆ ನ್ಯಾಯಸಭೆಗೆ ಬಂದಾಗ ಹೇಗೆ ಬರಬೇಕು ಅಂತಾನೆ ಅವನು ವಿನೀತಃ ಅವನು ವಿನೀತನಾಗಿ ಬರಬೇಕು ಓಪನ್ ಮೈಂಡೆಡ್ ಆಗಿರಬೇಕು ತಾಳ್ಮೆ ಇರಬೇಕು ಸಿಟ್ಟಿಗೇಳಬಾರದು ನೀವು ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ಹೈಕೋರ್ಟುಗಳದ್ದು ಇದು ಪ್ರೊಸೀಡಿಂಗ್ಸ್ ಎಲ್ಲ ಬರ್ತಿದೆ ಕುಗಾಡ್ತಿರ್ತಾರೆ ಜಡ್ಜುಗಳು ನೋಡುವಾಗ ನನಗೆ ನೋವಾಗ್ತದೆ ವೈಯಕ್ತಿಕವಾಗಿ ಆಯ್ತಾ ಸಂಕಟಗಳನ್ನು ಹೊತ್ಕೊಂಡು ಬಂದಿರ್ತಾರೆ ಅದನ್ನು ರೆಪ್ರೆಸೆಂಟ್ ಮಾಡಬೇಕಾದ್ರೆ ಕೂಗಾಡ್ತಾ ಹೋಗ್ತಾರೆ
ನಮ್ಮ ಕಾಲೇಜುಗಳಿಂದ ಬಂದವರು ಆ ಹಿಂದೆ ಹಾಗಿರಲಿಲ್ಲ ನಾನು ಹೈಕೋರ್ಟ್ ಅನ್ನು ನೋಡುತ್ತಿದ್ದೆ ಜಡ್ಜುಗಳು ಜಸ್ಟಿಸ್ ರಾಮಾ ಜೋಯಿಸರು ಉದಾಹರಣೆಗೆ ಎಲ್ಲಿ ಮಗು ಬಾಯಿಲಿ ಎಷ್ಟೋ ಸಲ ಮೈ ಸನ್ ಅಂತ ಸಂಬೋಧನೆ ಮಾಡಿದ್ದು ಉಂಟು ಮಿಸ್ಟರ್ ಯಂಗ್ ಮ್ಯಾನ್ ಇತ್ತೀಚೆಗೆ ಗುಜರಾತ್ ಹೈಕೋರ್ಟ್ ಅನ್ನು ನೋಡುತ್ತಿದ್ದೆ ಅದರಲ್ಲಿ ಹೇಳ್ತಾ ಇದ್ರು ಒಬ್ಬ ಲೇಡಿ ಲಾಯರಿಗೆ ನೀನು ಇದೇ ಮೊದಲನೇ ಅಪಿಯರೆನ್ಸ್ ಹೌದು ಎಷ್ಟು ವರ್ಷ ಆಯಿತು ಬಂದು ಬರೀ ಮೂರು ವರ್ಷ ಆಯಿತು ಒಂದು ಕೆಲಸ ಮಾಡು ಈ ಕೇಸ್ನಲ್ಲಿ ನೀನೇ ಆರ್ಗ್ಯೂ ಮಾಡಬೇಕು ನೆಕ್ಸ್ಟ್ ಹಿಯರಿಂಗ್ನಲ್ಲಿ ನೀನೇ ಮಾಡೋದಾದರೆ ನಾನು ಇದಕ್ಕೆ ಯಾವುದೇ ಕಾಸ್ಟ್ ಹಾಕಲ್ಲ ಇಲ್ಲದಿದ್ದರೆ ಒಂದೊಂದು ನೋಡಿ ಇಷ್ಟಕ್ಕಿಷ್ಟಿಷ್ಟು ಸಾವಿರ ಇಲ್ಲ ನೀನೇ ಆರ್ಗ್ಯೂ ಮಾಡಬೇಕು ಅಂತ ಎನ್ಕರೇಜ್ ಮಾಡುವಂಥದ್ದು ಉಂಟು ಎಷ್ಟೋ ಜಡ್ಜುಗಳು ಆ ಥರ ಮಾಡೋರು ಇದ್ದಾರೆ ಹಿಂದೆ ಆ ಥರ ಇತ್ತು ಆಯಿತಾ ಪ್ರಾಬ್ಲಮ್ಗಳಿದೆ ನಾನಾ ಥರದ್ದು ವ್ಯವಸ್ಥೆ ಸಿಸ್ಟಮ್ಮು ಎಲ್ಲ ಕೆಟ್ಟೋಗ್ತಾ ಇದೆ ಸಮಾಜ ಡಿಟೀರಿಯೋರೇಟ್ ಆಗ್ತಿದೆ ನಂದಿನಿ ನಾವು ನೋಡಿದ ಹಾಗೆ ಹಿಂದಿನ ಆ ಜುಡಿಷಿಯರಿ ಹಿಂದಿನ ರಾಜಕಾರಣ ಹಿಂದಿನ ಸಮಾಜ ಹಿಂದಿನ ಆ ಬಾಂಧವ್ಯ ಆ ಭಕ್ತಿಭಾವ ನಾವು ಸ್ಕೂಲು ಕಾಲೇಜುಗಳು ಎಲ್ಲೇ ತಗೊಳ್ಳಿ ಎಷ್ಟು ವ್ಯತ್ಯಾಸಗಳಾಗ್ತಿದೆ ಹೌದಾ ಯಾರೋ ಒಬ್ಬರು ಚೀಫ್ ಮಿನಿಸ್ಟ್ರು ಮೊನ್ನೆ ವೀಕೆಂಡ್ ಪ್ರೋಗ್ರಾಮ್ನಲ್ಲಿ ನೋಡ್ತಿದ್ದೆ ಮೇಷ್ಟ್ರು ಬಂದರೆ ಹೀಗೆ ಬೆನ್ ತಟ್ಟಿದ್ರು ಮೇಷ್ಟ್ರಿಗೆ ಚೀಫ್ ಮಿನಿಸ್ಟರ್ ಆಗಿದ್ದವರು ನಾನು ನೋಡ್ತಾ ಇದ್ದೆ ಎರಡಕ್ಕರಂ ಕಲಿಸಿದ ಆತಂ ಗುರು ಅಂತ ಎದ್ದು ನಮಸ್ಕಾರ ಅಂತ ಹೇಳದೇ ಇರುವಂಥ ಚೀಫ್ ಮಿನಿಸ್ಟ್ರು ಅವರನ್ನೂ ನೋಡಿದೆ ನಾರಾಯಣ ಮೂರ್ತಿ ಅಂತವರನ್ನೂ ನೋಡಿದೆ ಎದ್ದು ಹೋಗಿ ಕಾಲಿಗೆ ನಮಸ್ಕಾರ ಮಾಡೋದು ಇದು ಸಮಾಜ ಬದಲಾವಣೆ ಆಗ್ತಾ ಇದೆ ಆಗಿದೆ ಎಲ್ಲ ಡಿಟೀರಿಯೋರೇಟ್ ಆಗ್ತಾ ಇದೆ ಅಲ್ವಾ ಹಾಗಾಗಿ ಬೇರೆ ಉತ್ತರಗಳನ್ನು ನೋಡೋಣ ಅಂತೆ ಆಮೇಲೆ ಎಸ್ ಎಂ ಸಿ ರಮೇಶ್ ಅವರು ಕೇಳ್ದಂತಹ ಪ್ರಶ್ನೆಗೆ ವೈ ದೇರ್ ಇಸ್ ಡಿಫ್ರೆನ್ಸ್ ಒಪಿನಿಯನ್ ಬಿಟ್ವೀನ್ ಲೋಯರ್ ಕೋರ್ಟ್ ಜಡ್ಜಸ್ ಅಂಡ್ ಹೈಯರ್ ಕೋರ್ಟ್ ಜಡ್ಜಸ್ ಜಡ್ಜ್ಮೆಂಟ್ ಅನ್ನೋ ಒಂದು ಪ್ರಶ್ನೆಗೆ ನೀವು ಮೇಲ್ಗಡೆ ಜಡ್ಜುಗಳು ಹೆಚ್ಚೆಚ್ಚಿಗೆ ಅನುಭವ ಇರುತ್ತೆ ನೋಡಿ ಅವರು ಓದು ಅವರ ಅನುಭವ ಅವರ ಸಂಸ್ಕಾರ ನೋಡೋ ದೃಷ್ಟಿ ಇತ್ಯಾದಿಗಳು ಆವಾಗ ಏನಾಗುತ್ತೆ ಅವರು ಬೇರೆ ಬೇರೆ ವಿಶಾಲವಾದ ಹರವಿನಲ್ಲಿ ಅದನ್ನು ನೋಡ್ತಾರೆ ಹಾಗಾಗಿ ಈ ಕೆಳಗಡೆ ಕೋರ್ಟಿನ ಜಡ್ಜ್ ಆದವನು ಹತ್ರದಿಂದ ನೋಡಿದರೆ ಮೇಲ್ಗಡೆ ಹೋದಂಗೆ ಸ್ವಲ್ಪ ಅದು ಸಣ್ಣದಾಗತ್ತೆ ಅವನು ವಿಶಾಲವಾಗಿ ನೋಡ್ತಾನೆ ಇನ್ನೂ ಮೇಲಿನವನು ಮತ್ತೊಂದು ನೋಡ್ತಾನೆ ಅಲ್ವಾ ಈ ತರ ಅದು ಡಿಪೆಂಡ್ಸ್ ಎಷ್ಟೋ ಸಲ ರಮೇಶ್ ಅವರ ಪ್ರಶ್ನೆಗೆ ನಿಮ್ಮ ಅನುಭವದಲ್ಲಿ ಹಾಗೂ ನೈಜಿಕತೆ ಏನು ನಡೀತಿದೆ ಅನ್ನೋದ್ರ ಆಧಾರದ ಮೇಲೆ ನೀವು ಮಾಹಿತಿಯನ್ನು ನೀಡಿದ್ದೀರಾ ನಿಮಗೆ ಧನ್ಯವಾದಗಳು ಸರ್ ಇದೇ ರೀತಿ ಕಾನೂನಿಗೆ ಸಂಬಂಧಪಟ್ಟಂತ ಯಾವುದೇ ಪ್ರಶ್ನೆಗಳಿದ್ರೆ ಅನುಮಾನಗಳಿದ್ರೆ ಈ ಕೂಡಲೇ ಯೂಟ್ಯೂಬ್ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಪ್ರಶ್ನೆಯನ್ನು ಕಳಿಸಿ ಹಾಗೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ವಾಟ್ಸ್ಆಪ್ ನಂಬರ್ಗೆ ಕೂಡ ನಿಮ್ಮ ಪ್ರಶ್ನೆಯನ್ನು ಕಳಿಸಬಹುದು ಇದೇ ರೀತಿ ಕಾನೂನಿಗೆ ಸಂಬಂಧಪಟ್ಟಂತ ಇನ್ನಷ್ಟು ಮಾಹಿತಿಯನ್ನು ಪಡೆಯೋದಕ್ಕೋಸ್ಕರ ಈ ಕೂಡಲೇ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪ್ಲೇಸ್ಟೋರ್ಗೆ ಹೋಗಿ ಕನ್ನಡ ಮೀಡಿಯಂ 24x7 ಅನ್ನೋ ಆಪ್ನ ಡೌನ್ಲೋಡ್ ಮಾಡಿ ಕನ್ನಡ ಮೀಡಿಯಂ ನ್ಯೂಸ್ನ ನಿರಂತರವಾಗಿ ನೋಡ್ತಾ ಇರಿ ನೀವು ನೋಡ್ತಾ ಇದ್ದೀರಾ ಕನ್ನಡ ಮೀಡಿಯಂ 24x7